ಗ್ಯಾರಂಟಿ ವಚನ ಪ್ರಕಾರ ನಡೆಯಬೇಕು. ಗ್ಯಾರಂಟಿಗೆ ಕಂಡೀಷನ್ ಹಾಕದೆ ಜಾರಿಗೊಳಿಸಿ. ಸರ್ಕಾರಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ಫ್ರೀ ಎಂದ ಸಿದ್ದರಾಮಯ್ಯ ಹೇಳಿಕೆಯನ್ನ ಪ್ರಸ್ತಾಪಿಸಿ ವ್ಯಂಗ್ಯ ಮಾಡಿದ್ದಾರೆ. ಗ್ಯಾರಂಟಿ ಜಾರಿಗೆ 85,000 ಕೋಟಿ ಅವಶ್ಯಕತೆ ಇದೆ. ಗ್ಯಾರಂಟಿ ಮಾಡದಿದ್ರೆ ವಚನ ಭ್ರಷ್ಟರೆಂದು ಪೋಸ್ಟರ್ ಅಂಟಿಸ್ತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಕರ್ನಾಟಕ ಜನತೆಗೆ ಏನು ಮಾತು ಕೊಟ್ಟಿದ್ದಾರೆ, ಏನು ವಚನ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಡೆಯಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ. ಏನು ವಚನ ಕೊಟ್ಟಿದ್ದಾರೆ? ಎಲ್ಲ ಮಹಿಳೆಯರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ದಾರೆ. ಈಗ ಏನೇನೋ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ ಅಂದ್ರೆ ವಚನ ಭ್ರಷ್ಟತೆ. ಇನ್ನು 200 ಯೂನಿಟ್ ಕರೆಂಟ್ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ ಅಂತ ಹೇಳಿದ್ದಾರೆ. ಹಾಗಾಗಿ ಅದರಂತೆ ನಡೆದೇ ಹೋದ್ರೆ ವಚನ ಭ್ರಷ್ಟತೆ. 85,000 ಕೋಟಿ ರೂಪಾಯಿ ಆಗತ್ತೆ ಇದರ ಒಟ್ಟು ವೆಚ್ಚ. ಇದನ್ನ ಎಲ್ಲಿಂದ ತಗೊಂಡ್ಬರ್ತೀರಾ? ಈ ಹಣವನ್ನ ಹೇಗೆ ಹೊಂದಿಸ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.